ಉಡುಪಿ ಬಿಜೆಪಿ ಟಿಕೆಟ್ಗಾಗಿ ಹೆಚ್ಚಿದ ಗೊಂದಲ ರಘುಪತಿ ಭಟ್ ಬದಲು ಬೇರೆಯವರಿಗೆ ಅವಕಾಶ ಯಾರಿಗೆ ಸಿಗುತ್ತೆ ಈ ಬಾರಿ ಉಡುಪಿ ಬಿಜೆಪಿ ಟಿಕೆಟ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ ವೀಕ್ಷಕರೇ ಚುನಾವಣಾ ಕಾವು ದಿನೇ ದಿನೇ ರಂಗೇರ್ತಾ ಇದೆ ಅಧಿಕಾರದಲ್ಲಿ ಇದ್ರೂ ಕೂಡ ಪಿಗೆ ಇಲ್ಲೋ ಅವ್ರದೇ ಅಧಿಕಾರ ಸೆಂಟ್ರಲ್ ಅಲ್ಲೋ ಅವ್ರದೇ ಅಧಿಕಾರ ಕಾನ್ಫಿಡೆನ್ಸ್ ಇಲ್ಲ ಬಿ ಜೆ ಪಿ ರಾಜ್ಯ ಬಿ ಜೆ ಪಿ ನಾಯಕರಿಗೆ ನಾವು ಸ್ವಂತ ಬಲದಲ್ಲಿ ಅಧಿಕಾರವನ್ನು ನಡೆಸ್ತೀವಿ ನಾವು ಎಲ್ಲ ಕ್ಷೇತ್ರಗಳಲ್ಲಿ ಗೆಲ್ತೀವಿ ನಾವು ಹೇಳಿದಂತೆ ನೂರೈವತ್ತು ಕ್ಷೇತ್ರವನ್ನು ಕೂಡ ಕ್ಲಿಯರ್ ಕಟ್ಟಾಗಿ ಗೆಲ್ತೀವಿ ಆಪ್ರೇಷನ್ ನಾನು ಟಾರ್ಗೆಟ್ ಒನ್ ಫಿಫ್ಟಿ ರೀಚ್ ಆಗ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇಲ್ಲ ಯಾಕಂದರೆ ಬಿ ಜೆ ಪಿ ಶಾಸಕರೇ ಇರುವಂತಹ ಸಾಕಷ್ಟು ಕ್ಷೇತ್ರಗಳಲ್ಲಿ ಟಿಕೆಟ್ ಬದಲಾವಣೆ ಕೂಗು ಬುಗಿಲಿದೆ ಕೆಲವು ಕಡೆ ಯಾರಿಗೆ ಟಿಕೆಟ್ ಕೊಡಬೇಕು ವಯಸ್ಸಾಯಿತು ಅನ್ನೋ ಚರ್ಚೆ ಇನ್ನು ಕೆಲವರು ಪಕ್ಷಕ್ಕೆ ವಿರೋಧಿಯಾಗಿ ಮಾತಾಡಿದ್ದಾರೆ ಅವ್ರನ್ನ ಏನು ಮಾಡಬೇಕು ಅನ್ನೋ ಚಿಂತೆ ಇನ್ನು ಕೆಲವರು ಅವ್ರಿಗೆ ಪದೇ ಪದೇ ಗೆದ್ದೋರು ಹೊಸೊಬ್ರಿಗೆ ಅವಕಾಶ ಕೊಡಬೇಕು ಅನ್ನೋ ಚಿಂತೆ ಹೌದು ಮೂರು ಸಲ ಆಯಿತು ನಾಲ್ಕು ಸಲ ಆಯಿತು ಐದನೇ ಸಲನ ಅವರೇನಂದರೆ ಪಕ್ಷಕ್ಕೆ ಕೆಲಸ ಮಾಡಿದವ್ರು ಎಲ್ಲಿಗೂ ಹೋಗಬೇಕು ಇಂಥದ್ದು ಚರ್ಚೆ ವಿದ್ಯ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇರೋದು ಹಾಲಿ ಶಾಸಕರು ರಘುಪತಿ ಅವರು ಎರಡು ಸಾವಿರದ ಎಂಟರಲ್ಲಿ ಎರಡು ಲಾಸ್ಟ್ ಮೂರು ಚುನಾವಣೆ ನೋಡಿದಾರೆ ಎರಡು ಸಾವಿರದ ಎಂಟರಲ್ಲಿ ಗೆದ್ದಿದ್ದರು ಹದಿಮೂರರಲ್ಲಿ ಸೋತರು ಮತ್ತು ಹದಿನೆಂಟರಲ್ಲಿ ಗೆದ್ದರು ಹಂಗನ್ಬಿಟ್ಟು ಅವ್ರು ಟಿಕೆಟ್ ಬದಲಾಯಿಸಬೇಕಾ ಪಕ್ಷ ಡಿಸೈಡ್ ಮಾಡುತ್ತೆ ಆದರೆ ಉಡುಪಿ ವಲಯದಲ್ಲಿ ಕೇಳ್ಬರ್ತಿರುವಂತಹ ಹೆಸರು ಬದಲಾವಣೆ ಅವಶ್ಯಕ ಈ ಬಾರಿ ಒಂದಷ್ಟು ಚೇಂಜಸ್ಗಳು ಆಗುತ್ತೆ ಹೀಗಾಗಿ ರಘುಪತಿ ಪಟ್ಟರಿಗೆ ಕೂಡ ಸಾಕಷ್ಟು ರಾಜಕೀಯ ಮಾಡಿದ್ದಾಯಿತು ನೋಡಿದ್ದಾಯಿತು ಸಾಕು ಅವರನ್ನು ಬದಿಗಿಟ್ಟು ಒಂದಷ್ಟು ಆಡಳಿತ ವಿರೋಧಿ ಅಲೆ ಕೂಡ ಇದೆ ಕ್ಷೇತ್ರದಲ್ಲಿ ಹೀಗಾಗಿ ಬಿಜೆಪಿಯಿಂದ ಹೊಸ ಟಿಕೆಟ್ ಟಿಕೆಟನ್ನು ಕೊಡಬೇಕು ಅನ್ನೋ ಕೂಗು ಕೂಡ ಬುಗಿಲ್ದಿದೆ ಉದಯ್ ಕುಮಾರ್ ಶೆಟ್ಟರ್ ಹೆಸರು ಕೇಳಿ ಬರ್ತಾ ಇದೆ ನಾವು ಕೂಡ ಕರ್ನಾಟಕ ಟಿವಿಯಲ್ಲಿ ಹೇಳಿದ್ವಿ ಹೌದಪ್ಪ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅಂತ ಮತ್ತೊಂದು ಕಡೆ ರೋಹಿತ್ ಚಕ್ರತೀರ್ಥ ಹೆಸರು ಅದು ಅದೆಷ್ಟು ಸತ್ಯನೋ ಗೊತ್ತಿಲ್ಲ ಅವಕಾಶ ಕೊಡ್ತಾರ ಇಲ್ಲೋ ಗೊತ್ತಿಲ್ಲ ಆಮೇಲೆ ಬಿ ಜೆ ಪಿಲಿ ಹೆಂಗೆ ಅಂತ ಹೇಳೋಕ್ಕೂ ಆಗಲ್ಲ ಆದರೆ ಇತ್ತೀಚೆಗೆ ಕೇಳಿ ಬರ್ತಿರೋ ಹೆಸರು ವಿಜಯ್ ಕುಮಾರ್ ಕಡವೂರು ಅವರು ಅವರು ಮಲ್ಪೆ ಭಾಗದಲ್ಲಿ ಬರುವಂಥ ಕಡೂರು ಅನ್ನೋ ಒಂದು ಗ್ರಾಮದಲ್ಲ ವ್ಯಕ್ತಿ ಬಾಲ್ಯದಿಂದ ಕೂಡ ಸ್ವಯಂ ಸೇವಕರಾಗಿ ಅಂದರೆ ಸಂಘದಲ್ಲಿ ಗುರುತಿಸ್ಕೊಂಡವರು ಸಾಕಷ್ಟು ಸಮಾಜ ಚಟುವ ಸಾಮಾಜಿಕ ಚಟುವಟಿಕೆಯಲ್ಲಿ ಗುರುತಿಸ್ಕೊಂಡರು ನಗರಸಭಾ ಸದಸ್ಯರಾಗಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಸಂಘ ಪರಿವಾರದ ಹಿನ್ನೆಲೆ ಸಂಘ ಪರಿವಾರ ಅಂದ ತಕ್ಷಣ ಬಂದವರಿಗೆಲ್ಲ ಟಿಕೆಟ್ ಕೊಟ್ಕೊಡ್ಬೇಕಾ ಇಲ್ಲ ಸಂಘ ಪರಿವಾರ ಶಿಸ್ತು ಕಲಿಸುತ್ತೆ ಸಿದ್ಧಾಂತಗಳು ತತ್ವಗಳು ಎಲ್ಲವನ್ನು ಹೇಳ್ಕೊಡುತ್ತೆ ಹಿಂದುತ್ವದ ಅಜೆಂಡಾ ಇರುತ್ತೆ ಮಾರ್ಗದರ್ಶನ ತೋರಿಸುತ್ತೆ ಆ ಮಾರ್ಗದರ್ಶನದಲ್ಲಿ ಸಾಗಿದ್ರೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಪಕ್ಷ ಟಿಕೆಟ್ ಕೊಡುತ್ತೆ ಗುರುತಿಸ್ತಾರೆ ಅಂತ ಹೌದು ವಿಜಯಕುಮಾರ್ ಕಡೂರು ಅವರು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಆ ಕ್ಷೇತ್ರದಲ್ಲಿ ಸಾಕಷ್ಟು ಜನರನ್ನು ಕೇಳಿದಾಗ ಇಲ್ಲ ಒಂದು ರೀತಿ ಬದಲಾಯಿಸ್ಬೋದು ರಘುಪತಿ ಭಟ್ ಅವರ ಬದಲು ಉದಯ್ ಕುಮಾರ್ ಶೆಟ್ಟ್ರಿಗೋ ಅಥವಾ ಈ ರೋಹಿತ್ ಚಕ್ರತೀರ್ಥ ಅನ್ನೋರಿಗೆ ಕೊಡೋ ಬದಲು ಯಾಕೆಂದರೆ ಸ್ಥಳೀಯವಾಗಿ ನಾವು ಹೇಳ್ತಿರೋದು ಅವ್ರು ನಮ್ಗೇನು ಅವ್ರ ವಿರೋಧ ಇಲ್ಲ ಅವ್ರು ನಮ್ಗೆ ಆಗಬೇಕಾಗೂ ಇಲ್ಲ ಹೀಗಾಗಿ ಉದಯ್ ಕುಮಾರ್ ಶೆಟ್ಟರ್ಗೋ ಅಥವಾ ವಿಜಯ್ ಕುಮಾರ್ ಕಡವೂರ್ ಅವ್ರಿಗೋ ಟಿಕೆಟ್ ಕೊಟ್ಟರೆ ಒಂದಷ್ಟು ಒಳ್ಳೇದು ಅನ್ನೋ ಮಾತುಗಳು ಬರ್ತಾ ಇದೆ ಯಾಕಂದರೆ ಸುಮಾರು ಅವರೇ ಒಂದು ಒಂದು ಒಂದಷ್ಟು ಜನರನ್ನು ಕೇಳಿದಾಗ ಸುಮಾರು ಹದಿನೇಳು ಸಮಿತಿಗಳನ್ನ ಮಾಡ್ಕೊಂಡು ಸಾಕಷ್ಟು ಕೆಲಸ ಮಾಡ್ಕೊಂಡವ್ರೆ ಅದು ಕೃಷಿಕರಾಗಿರ್ಬೋದು ದಿವ್ಯಾಂಗರಾಗಿರ್ಬೋದು ಶಿಕ್ಷಣ ಇಲಾಖೆ ಆಗಿರ್ಬೋದು ಅಥವಾ ಕೆಲವು ಸಲ ಮಹಿಳಾ ಸಮಿತಿ ಆಗಿರ್ಬೋದು ಕೆರೆ ಸಂರಕ್ಷಣಾ ಸಮಿತಿ ಆಗಿರ್ಬೋದು ಹೀಗೆ ಒಂದಷ್ಟು ಕೆಲಸಗಳನ್ನ ಮಾಡಿಕೊಂಡು ನೂರ ಎಪ್ಪತ್ತೆರಡು ಕಡೆ ಸ್ವಚ್ಛತಾ ಕಾರ್ಯವನ್ನು ಮಾಡಿದ್ದಾರೆ ಜನರ ದುಡ್ಡನ್ನು ಜನರಿಂದ ಸಂಗ್ರಹಿಸಿ ಸುಮಾರು ಮೂವತ್ತೊಂಬತ್ತು ಲಕ್ಷಕ್ಕೂ ಅಧಿಕ ಹಣದಲ್ಲಿ ಒಂದಷ್ಟು ಸಾಮಾಜಿಕ ಕೆಲಸಗಳನ್ನ ಮಾಡಿದ್ದಾರೆ ಏನು ನನ್ನತ್ರೇ ದುಡ್ಡು ಐತೆ ನನಗೆ ಬೇಕಾದ ಕೋಟಿಗಟ್ಟಲೆ ಬಿದ್ದೈತೆ ತಂದು ಹಾಕ್ಬಿಟ್ಟು ನಾನು ರಾಜಕೀಯ ಜನರಿಗೆ ಏನು ಕೆಲಸ ಆಗಬೇಕು ಜನರಿಂದಲೇ ಹಣವನ್ನು ಸಂಗ್ರಹಿಸಿ ಅದಕ್ಕೊಂದು ಲೀಡರ್ಶಿಪ್ ಬೇಕು ಅದನ್ನು ಕೂಡ ಕ್ಲಿಯರ್ ಕಟ್ಟಾಗಿ ಮಾಡ್ತೀವಿ ಪಿನ್ ಟು ಪಿನ್ ಪೈಸೆ ಟು ಪೈಸೆ ಲೆಕ್ಕ ಇಟ್ಬಿಟ್ಟು ಅಂತ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಅವರ ಹೆಸರು ತುಂಬ ಬರ್ತಾ ಇದೆ ಅಲ್ಲದೆ ಸರ್ಕಾರಿ ಶಾಲೆ ಉಳಿಸೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಒಂದು ರೀತಿ ವಿಮೆ ಮಾಡಿಸಿದ್ದಾರೆ ಇನ್ಶೂರೆನ್ಸನ್ನು ಮಾಡಿಸಿದ್ದಾರೆ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅನ್ನೋ ಕಣದಲ್ಲಿ ಇದು ಜನ ಹೇಳ್ತಿರೋ ವಿಚಾರ ಉಡುಪಿ ಕ್ಷೇತ್ರದಲ್ಲಿ ರಘುಪತಿ ಭಟ್ ಅವರಿಗೆ ಟಿಕೆಟ್ ಇಲ್ಲವಾದಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅಂದಾಗ ಉದಯ್ ಕುಮಾರ್ ಶೆಟ್ಟಿ ಜೊತೆಯಲ್ಲಿ ವಿಜಯ್ ಕುಮಾರ್ ಅವರ ಹೆಸರು ತುಂಬಾ ಜೋರಾಗಿ ಬರ್ತಾ ಇದೆ ವೀಕ್ಷಕರೇ ನಿಮ್ಮ ಕ್ಷೇತ್ರ ನೀವು ಡಿಸೈಡ್ ಮಾಡಿ ಬಿ ಜೆ ಪಿ ಗೆಲ್ಬೇಕಾ ಕಾಂಗ್ರೆಸ್ ಗೆಲ್ಬೇಕ ಜೆ ಡಿ ಎಸ್ನ ಇಲ್ಲ ಅಲ್ಲಿ ಬಿಜೆಪಿ ಗೆಲ್ಬೇಕಾ ಕಾಂಗ್ರೆಸ್ ಗೆಲ್ಬೇಕ ನೀವು ಡಿಸೈಡ್ ಮಾಡಿ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ರಘುಪತಿ ಭಟ್ ಅವರೇ ಆಗಬೇಕಾ ಓಕೆ ನಿಮ್ಮ ಅಭಿಪ್ರಾಯ ನಿಮ್ಮ ಇಚ್ಛೆ ನಿಮ್ಮ ಓಟ್ ನೀವು ಯಾರಿಗೆ ಬೇಕಾದ್ರೂ ಓಟ್ ಹಾಕ್ಬೋದಲ್ವಾ ಹೀಗಾಗಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅಂತ ಹಾಗೆಯೇ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ಪಕ್ಷಾಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನು ತಿಳಿಸಿ ಧನ್ಯವಾದಗಳು ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರ ಕಿಂಗ್ ಮೇಕರ್ ಆಗ್ತಾರ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ